ಶಿಡ್ಲಘಟ್ಟ ತಾಲೂಕು ಆಡಳಿತ ಕಚೇರಿಯಲ್ಲಿ ತಹಸೀಲ್ದಾರ್ ದಯಾನಂದ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಿಂಚಣಿ ಅದಾಲತ್ ಗುಡಿಹಳ್ಳಿ ರುದ್ರಭೂಮಿ ಒತ್ತುವರಿ ತೆರವು ಮತದಾರರ ಪಟ್ಟಿ ಪರಿಷ್ಕರಣೆ ಅಂಗವಿಕಲರಿಗೆ ಸಕಾಲ ಕೌಂಟರಿನಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡುವುದು ಸೇರಿ ಹಲವು ದೂರುಗಳ ಕರೆಗಳು ಬಂದಿದ್ದು ಇನ್ನು ನಗರಸಭೆ ಸದಸ್ಯರುಗಳು ಕರೆ ಮಾಡಿ ನೀರಿನ ಸಮಸ್ಯೆ ಹಾಗೂ ಪಿಂಚಣಿ ಸಕಾಲದಲ್ಲಿ ವಿತರಣೆ ಆಗ್ತಾ ಇಲ್ಲ, ಕಮಿಷನ್ ಪಡೆದು ಪೋಸ್ಟ್ಮ್ಯಾನ್ಗಳು ಪಿಂಚಣಿ ನೀಡುತ್ತಾರೆ ಎಂದು ದೂರಿದರು. ಈ ಬಗ್ಗೆ ಅಂಚೆ ಇಲಾಖೆಯೊಂದಿಗೆ ಚರ್ಚಿಸುವುದು, ಶೀಘ್ರ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು. ಕಾಕಚೊಕ್ಕಂಡಹಳ್ಳಿ ವೆಂಕಟೇಶ್ ಮೂರ್ತಿ ಕರೆ ಮಾಡಿ ಶಾಸಕ ಸಂಸದರು ಅನುದಾನದಲ್ಲಿ ಶೇಕಡ 5% ಅಂಗವಿಕಲರಿಗೆ ವಿನಿಯೋಗ ಮಾಡಬೇಕು, ಆದರೆ 2 ವರ್ಷಗಳಿಂದ ಇದನ್ನು ಪಾಲನೆ ಮಾಡುತ್ತಿಲ್ಲ ಎಂದಾಗ ಇದನ್ನು ಶಾಸಕರು ಮತ್ತು ಸಂಸದರ ಗಮನಕ್ಕೆ ತರುವುದಾಗಿ ತಹಸೀಲ್ದಾರ್ ತಿಳಿಸಿದ್ದಾರೆ. ಈ ಹಿಂದೆ ಬಂದಿರುವಂತಹ ಎಲ್ಲ ಕರೆಗಳ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ತಿಳಿಸಿದ್ದಾರೆ. ಕೇಳಿದ್ರ ನೀವು ಆರೋಗ್ಯ ಯಾಕೆ ಅಂತ? ಸಭೆ ನಂಬರ್ ಎಷ್ಟು ಕಿರಣ್ ಅವರೇ? ಅದು ಒಂದು 50 ಈಗಲೇ ಅವ್ರಿಗೆ ಡೈರೆಕ್ಷನ್ ಕೊಡ್ತೀನಿ. ಆ ಥರ ಏನಾದರೂ ನಿಮ್ಮ ಮಾತ್ರೆ ತೆಗೆದುಕೊಂಡು ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಸೂಕ್ತ ಕ್ರಮ ಮಾಡೋಣ. ಅವರಿಂದ ಎಕ್ಸ್ಪ್ಲನೇಷನ್ ತಗೋತೀನಿ. ಕೂಡಲೇ ನಿಮ್ಮ ಅರ್ಜಿ ಪೆಂಡಿಂಗ್ ಇತ್ತು ಅಂತಂದರೆ ಅವ್ರದ್ದೇನು ರಿಮಾರ್ಕ್ಸ್ ಇದೆ ಅದು ಬಂದ್ಬಿಟ್ಟು ಕಳಿಸ್ಲಿ. ಓಕೆ ಓಕೆ ಈಗ ಸದ್ಯ ಏನು ಮಾಡ್ತಾ ಇದ್ದಾರೆ ಮತ್ತೆ? ಓಕೆ ಓಕೆ 17ನೇ ತಾರೀಕು ಆಗಸ್ಟ್ 17ರಂದು ನಾವು ಕಳೆದ ಸಭೆಯನ್ನು ಮಾಡಿದ್ವಿ, ಇದು ಫೋನಿನ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಒಟ್ಟು 7 ಕರೆಗಳು ಬಂದಿದ್ವು ನಮಗೆ. 7 ಕರೆಗಳಲ್ಲಿ ಕೃಷ್ಣಮೂರ್ತಿ ಎಂಬುವರು ಕರೆ ಮಾಡಿದ್ರು. ಅವ್ರಿಗೆ ಪಿಂಚಣಿ ಇದೆ ಸಮಸ್ಯೆ, ಪಿಂಚಣಿ ನೀಡೋ ಸಮಯದಲ್ಲಿ ಪೋಸ್ಟ್ಮ್ಯಾನ್ಗಳು ಕಮಿಷನ್ ಪಡ್ಕೋತಾರೆ ಅಂತ. ಅದಕ್ಕೆ ಈಗಾಗಲೇ ನಾನು ಪತ್ರ ಕೂಡ ಬರೆದಿದ್ದೇನೆ, ಪೋಸ್ಟ್ ಮಾಸ್ಟರ್ ಜನರಲ್ ಅವ್ರ ಜೊತೆ ಮಾತಾಡಿದ್ದೀನಿ. ಈ ಥರ ನಿರ್ದಿಷ್ಟ ದೂರುಗಳು ಬಂದಾಗ ಖಂಡಿತ ನಿಮ್ಮ ಹಂತದಲ್ಲೂ ಕ್ರಮ ವಹಿಸಿ, ಇಲ್ಲಾಂದರೆ ನಾನು ಕೂಡ ಕ್ರಮಕ್ಕೆ ಬರಬೇಕಾಗ್ತದೆ ಅಂತೇಳಿ ಅವ್ರಿಗೆ ಈಗಾಗಲೇ ಎಚ್ಚರ ವಹಿಸಿದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀನಿ. ಸುರೇಶ್ ಅಂತ ಒಬ್ಬರು ಕರೆ ಮಾಡಿದರು, ಎದ್ದಲ್ ತಿಪ್ಪೇನಹಳ್ಳಿಯಲ್ಲಿ ಸಾರ್ವಜನಿಕ ಸ್ಮಶಾನ ಮಂಜೂರು ಮಾಡೋದ್ರ ಬಗ್ಗೆ. ಇದ್ರ ಬಗ್ಗೆ ಈಗಾಗಲೇ ನಾವು ಮಾನ್ಯ ಎ ಸಿ ಅವ್ರಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಸಾರ್ವಜನಿಕ ಸ್ಮಶಾನನ ನಿಗದಿ ಮಾಡೋದ್ರ ಬಗ್ಗೆ. ನಾರಾಯಣ ಸ್ವಾಮಿ ಅವರು ಬಚ್ಚಳ್ಳಿಯಿಂದ ಕರೆ ಮಾಡಿದ್ರು, ಸ್ಮಶಾನಕ್ಕೆ ರಸ್ತೆ ಮಾಡಿಕೊಡ್ಬೇಕು ಅಂತ. ಇಲ್ಲಿ ನಕಾಶೆ ಅಂತ ರಸ್ತೆ ಇಲ್ಲ ಸ್ಮಶಾನಕ್ಕೆ, ಅದರ ಕಾಲುವೆಯಲ್ಲಿ ರಸ್ತೆ ಇದೆ. ಅಲ್ಲಿ ಕಾಲುವೆ ರಸ್ತೆಯನ್ನು ರೂಢಿಗತವಾಗಿ ಈಗಾಗಲೇ ಬಳಸ್ಕೋತಾ ಇದ್ದಾರೆ, ಅದನ್ನು ಬಳಕೆಗೆ ಮಾಡ್ಕೋಬೋದು ಅಂತೇಳಿ ಆ ನಾರಾಯಣ ಸ್ವಾಮಿ ಅವ್ರನ್ನ ಸ್ಥಳಕ್ಕೆ ಕರ್ಕೊಂಡೋಗಿ ನಮ್ಮ ಆರ್ ಐ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ದೂರದವರಿಗೆ.